ಸರ್ ಡಿ ಕೆ ಶಿವರ್ಗೂ ನಿಮಗೂ ವ್ಯತ್ಯಾಸ ಇದೆಯಾ ಸರ್ ಇಲ್ಲವೇ ಇಲ್ಲರಿ ಪದೇ ಪದೇ ಅದನ್ನೇ ಕೇಳಿದ್ರೆ ಏನು ಪ್ರಯೋಜನ ನನಗೂ ಡಿ ಕೆ ಶಿವಕುಮಾರ್ಗೂ ಯಾವ ವ್ಯತ್ಯಾಸವೂ ಇಲ್ಲ ಯಾವ ಗುಂಪುಗಾರಿಕೆನೂ ಇಲ್ಲ ಯಾವ ಇದೂ ಇಲ್ಲ ಸರ್ ಭವಿಷ್ಯದ ರಾಜಕಾರಣದಲ್ಲಿ ನಿಮ್ಮ ನಿಮ್ಮ ಲೆವೆಲನ್ನು ಹೊರತುಪಡಿಸಿ ಫ್ಯೂಚರ್ ಇನ್ನೊಂದು ಹದಿನೈದು ವರ್ಷ ಇಪ್ಪತ್ತು ವರ್ಷದ ರಾಜಕಾರಣದಲ್ಲಿ ಯಾರನ್ನು ನೀವು ಒಳ್ಳೆ ಲೀಡ್ರ್ ಅಂತ ಕರ್ನಾಟಕದಲ್ಲಿ ಗುರುತಿಸ್ಬೋದು ಸರ್ ಸಿ ಒಳ್ಳೆ ಲೀಡ್ರು ಜನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಲೀಡ್ರು ಒಳ್ಳೆ ಲೀಡ್ರು ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಇರ್ತಕ್ಕಂಥವ್ರು ಒಳ್ಳೆಯ ಲೀಡ್ರು ಜನಪರವಾದಂಥ ಚಿಂತನೆ ಇಟ್ಕೊಂಡಿರ್ತಕ್ಕಂಥವ್ರು ಒಳ್ಳೆಯ ಲೀಡ್ರು ಸಂವಿಧಾನಕ್ಕೆ ಗೌರವ ಕೊಟ್ಟು ಸಂವಿಧಾನದ ರೀತಿ ನಡ್ಕೊಳ್ತಕ್ಕಂಥವ್ರು ಒಳ್ಳೆ ಲೀಡ್ರು ಓಕೆ ಸರ್ ಕೊನೆ ಹಂತಕ್ಕೆ ಬಂದಿದ್ದೀವಿ ಸರ್ ಎಪ್ಪತ್ತೈದು ವರ್ಷ ಆಗ್ತಾಯಿದೆ ಅನಿಸಿದೆಯಾ ಸರ್ ಸಾಕು ಎಲ್ಲ ಸಾಕು ರಿಟೈರ್ಮೆಂಟ್ ಬೇಕು ಅಂತ ಅದಕ್ಕೆ ಇದೆ ಕೊನೆ ಚುನಾವಣೆ ಅಂತ ಹೇಳಿರೋದು ನಾನು ಅಂದರೆ ರಾಜಕೀಯ ರಾಜಕೀಯ ಸಕ್ರಿಯ ರಾಜಕಾರಣದಲ್ಲಿರ್ತೀನಿ ಇರ್ತೀನಿ ಚುನಾವಣಾ ರಾಜಕಾರಣದಲ್ಲಿರಲ್ಲ ಹ್ಞೂ ಕೊನೆ ಚುನಾವಣೆ ಅಷ್ಟೇ ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ ಆದರೆ ಚುನಾವಣಾ ರಾಜಕಾರಣ ಇದೇ ಕೊನೆಯ ಎಲೆಕ್ಷನ್ನು ಸರ್ ಒಂದು ದಿನದ ಮುಂಚಿತವಾಗಿ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್ ನಿಮ್ಮ ಲಕ್ಷಾಂತರ ಅಭಿಮಾನಿಗಳು ಬರ್ತಾ ಇದ್ದಾರೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಿಮ್ಮ ಲಕ್ಷಾಂತರ ಅಭಿಮಾನಿಗಳು ದಾವಣಗೆರೆಗೆ ಬರ್ತಾ ಇದ್ದಾರೆ ಕೊನೆಯದಾಗಿ ಏನು ಹೇಳೋಕೆ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ಪ್ರೀತಿ ಅಭಿಮಾನ ಯಾವಾಗಲೂ ಇದೇ ಇದೇ ರೀತಿ ಇರಲಿ ಅಂತೇಳಿ ಅವರಿಗೆ ನಾನು ಮನವಿ ಮಾಡ್ತೀನಿ ಎಸ್ ಇದಿಷ್ಟು ಮಾನ್ಯ ಸಿದ್ದರಾಮಯ್ಯನವರ ಸ್ಪಷ್ಟವಾದಂಥ ಮಾತುಗಳು ಭಾಳ ಮನದಾಳದ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಇದು ಇವತ್ತಿನ ವಿಶೇಷ ಮತ್ತಷ್ಟು ಪೊಲಿಟಿಕಲ್ ಸುದ್ದಿಗಳಿಗಾಗಿ ಪೊಲಿಟಿಕಲ್ ತ್ರೀ ಸಿಕ್ಸ್ಟಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪೇಜ್ಗಳನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಫಾಲೋ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಅಥವಾ ಕೆಳಗಿನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಸರ್ ಡಿ ಕೆ ಅವ್ರಿಗೂ ನಿಮಗೂ ವ್ಯತ್ಯಾಸ ಇದೆಯಾ ಸರ್